वीक्षकरे नमस्कार किरण प्रकाश मतडोदु फर्स्ट अर्थ फाउंडेशन इवत्तु 5 ವರ್ಷದಲ್ಲಿ 7 ಬೆಳೆ ತೆಗೆಯ ಪದ್ಧತಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಸೋ ಇವಾಗ ಇದು 8 ತಿಂಗಳಾಗಿದೆ 7 ತಿಂಗಳು 7.5 ತಿಂಗಳಿಗೆ ನಿಮಗೆ ಮೋತೆ ಸ್ಟಾರ್ಟ್ ಆಗುತ್ತೆ ಸೋ ಇದು 8 ತಿಂಗಳು ಇನ್ನ ಎಷ್ಟು ದಿನ ಆಗುತ್ತೆ ಸರ್ 8 ತಿಂಗಳಿಗೆ 3 ದಿನ 3 ದಿನ ಸೋ ಇದು ಹೆಚ್ಚು ಕಮ್ಮಿ 3 ದಿನಕ್ಕೆ 8 ತಿಂಗಳಾಗುತ್ತೆ ಜೂನ್ 15 ಕ್ಕೆ 8 ತಿಂಗಳು ಕಂಪ್ಲೀಟ್ ಆಗುತ್ತೆ ಸೋ ಇವಾಗ ನೋಡಿ ಇದು 5 ವರ್ಷದ 7ನೇ 7 ಬೆಳೆ ತೆಗೆಯಂತ ಪದ್ಧತಿ ಮಾಡ್ತಾ ಇರೋದು ಸೋ ಕಂದ ಯಾವಾಗ ಬಿಡ್ಕೊಂಬೇಕು ಅಂತ ಎಲ್ಲರಿಗೂ ತುಂಬಾ ಡೌಟ್ ಇದೆ ನೋಡಿ ಇವಾಗ ಇಲ್ಲಿ ಮೋತೆ ಬಂದಿ ಸ್ಟಾರ್ಟ್ ಆಗಿದೆ ಇವಾಗ ಇದು ಬಂದ ಎಷ್ಟು ದಿನ ಆಯ್ತು ಸರ್ ಇದು ಬಂದ 20 ದಿನ ಆಗಿದೆ 20 ದಿನ ಆಗಿದೆ ಸರ್ 20 ದಿನ ಆಗಿದೆ ಸೋ 20 ದಿನದಲ್ಲಿ ನಮ್ದು ಏನು 20 ಟು 25 ಡೇಸ್ ಆದ್ಮೇಲೆ ನಾನು ಇಲ್ಲಿ ತೋರಿಸ್ಕೊಳ್ತೀನಿ ನಿಮಗೆ ನೋಡಿ ಇದು ಚೆನ್ನಾಗಿರೋದು ಚೆನ್ನಾಗಿರೋದು ಚಿಪ್ಗಳು ಯಾವಾಗ ಎಂಡ್ ಆಗುತ್ತೆ ಅಲ್ಲಿಂದ ಒಂದು 3 ಇಂಚ್ ಬಿಟ್ಟು ಇಲ್ಲಿ ಕಟ್ ಮಾಡ್ಬಿಡಿ ಸೋ ಫ್ಲವರ್ ನಾವು ಯಾವಾಗ ಕಟ್ ಮಾಡ್ತೀರಿ ಅದಾದ ಮೇಲೆ ಇವಾಗ ನಿಮಗೆ 5ನೇ ತಿಂಗಳಿಂದನೇ ಈ ಮರಿಗಳೆಲ್ಲ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೋ ನೀವು ಈ ಮರಿಗಳನ್ನ ಕುಯ್ತನೇ ಇರಬೇಕು ಸರ್ ಇವಾಗ ಎಷ್ಟು ದಿನಕ್ಕೆ ಒಂದ ಸತಿ ಕುಯ್ತೀರಾ ಮರಿಗಳನ್ನ 15 ದಿನಕ್ಕೆ ಒಂದ ಸರಿ ತೆಗಿತೀವಿ 15 ದಿನ ಒಂದ ತಿಂಗಳಿಗೆ ಒಂದ ಸತಿ ತೆಗೆದ್ರು ತಪ್ಪಿಲ್ಲ ಸೋ ನೀವು ಕ್ಲೋಸ್ ಅಪ್ ಬರಬಹುದಿಲ್ಲ ನೋಡಿ ಇವಾಗೆಲ್ಲ ಇಲ್ಲೆಲ್ಲ ಮರಿಗಳು ಬಂದಿದೆ ಸೋ ಯಾವಾಗ ಈ ಗಿಡದಲ್ಲಿ ಗೊನೆ ಈ ಕಡೆ ಬಗ್ಗಿದೆ ಬಾಗಿದೆ ಇವಾಗ ಈ ಗಿಡದಲ್ಲಿ ಗೊನೆ ತೋರಿಸಿ ಸರ್ ಆ ಕಡೆ ಬಂದಿದೆ ಅಲ್ವಾ सो इंदे करेक्टे कड़े बग्गी अदर हिंदे आपोजिट सैड नोड़ सो अदर हिंदे कंदगुल्न वो चेना इवगा बेरे कटमा तोर्ती नो तुम वलगढ़ कटमबड़ आम इनकिष्टपड़ी इंदू कंद तगदी बेरे कड़े हाकबार् सो नहीं कटमला इले हाकि कलू बर मलचिंग आगते 100% ಇವಾಗ ನಾವು ಈ ಗಿಡ ಯಾಕಡೆ ಬಾಗಿದೆ ಅದರ ಪಕ್ಕ ನಾವು ಬಿಡ್ಕೊಂಡಿದ್ದೀರಿ ಮರಿನ ಸೋ ನೀವು ಹೆಚ್ಚು ಕಮ್ಮಿ ಒಂದೇ ಟೈಮಿಗೆ ಎಲ್ಲಾನು ಬಿಡ್ಕೊಂಡ್ರೆ ನಿಮಗೆ ಎಲ್ಲ ಒಂದೇ ಹೆಚ್ಚು ಕಮ್ಮಿ ಒಂದೇ ಟೈಮಿಗೆ ಕಟಿಂಗ್ ಬರುತ್ತೆ ಸೋ ನೋಡಬಹುದು ಇಲ್ಲಿ ನೀವು ಸೋ ಇಲ್ಲಿ ಏನು ನಿಮಗೆ ಬಂದಿದೆ ಅದರ ಆಪೋಸಿಟ್ ಹಿಂದೆಗಡೆ ಗಿಡ ನಾವು ಬಿಟ್ಟಿದೀವಿ ಇಲ್ಲಿ ತೋರಿಸಿ ಸರ್ ಸೋ ಹಿಂದೆಗಡೆ ನಾವು ಒಂದು ಕಂದು ಬಿಟ್ಕೊಂಡಿದೀವಿ सो इल्लू निम्गे ओंदु एरडु मूरु तर विचार हेळ्तीनि सो इल्लि ऐदार बंद्बिट्टिरुत्ते अन्कोळ्ळि सो ऐदार बंदिद्दाग नीवु एनु माडबेकु अंद्रे यावुदु कंदु तुंबा ई ताई गिडद हत्र इरुत्ते अदन्न बिट्कोबेकु इवाग इल्लोंदु बंदिरुत्ते अन्कोळ्ळि दूरक्कोंदु सो ई दूरक्के बंदिरोदु चेन्नागिद्रूनु इदन्नु कट् माडबेकु यावुदु बुडद हत्तिर बुडक्के तुंबा हत्तिर हत्तिर हिंदेगडेने करेक्ट् आगि बंदिरुत्ते अदन्न नावु बिट्कोबेकागुत्ते बेरेदेल्ल कट् माडि सो इदु इवागा ताई गिड़ा कटिंग बरदु 100 डेस के वीक्षकरे यावागा मोते बरते अवत्तिंदा करेक्ट आगे 100 दिन के कटिंग बरते सो आ 100 गिड़ा 100 दिन अंद्रे निमगे इदु यावागा एष्टु तिंगळागिरुत्ते 3 तिंगळागिरुत्ते 3.5 तिंगळागिरुत्ते सर 3 इंदा 3.5 तिंगळागिरुत्ते सो नावु अदु ताई गिड़ा फस्ट कटिंग माडिदागा इदु नमगे 3 तिंगळागिरुत्ते सो 3 ತಿಂಗಳಿಗೆ ಅದು 4 ಅಡಿ 5 ಅಡಿ ಬಂದ್ಬಿಟ್ಟಿರುತ್ತೆ ಯಾದೋ ಈ ಮರಿ ಸೊ ಅವಾಗ ನೆಕ್ಸ್ಟ್ ಅದು ಗೊನೆ ಬಿಡಕ್ಕೆ ಕಟಿಂಗ್ ಬರಕ್ಕೆ ಇನ್ನ ಎಷ್ಟು ತಿಂಗಳು ಆಗುತ್ತೆ ಅಲ್ಲಿಗೆ 6 ತಿಂಗಳು ಇನ್ನ 7 ತಿಂಗಳು 7 ತಿಂಗಳು ಆಗುತ್ತೆ ಸೊ ನಾನು ಹೇಳೋದು ಒಂದು ತಾಯಿ ಕಟಿಂಗ್ ಆದ್ಮೇಲೆ ಎರಡನೇ ಕಟಿಂಗ್ ನಿಮಗೆ 7 ತಿಂಗಳಿಗೆ ಬರುತ್ತೆ 7 ತಿಂಗಳು ಹಾಗಾಗಿ ಫಸ್ಟ್ ಕಟಿಂಗ್ ನಿಮಗೆ 10 ತಿಂಗಳಿಂದ 12 ತಿಂಗಳಿಗೆ ಕಂಪ್ಲೀಟ್ ಆದ್ರೂನು ಸೆಕೆಂಡ್ ಕಟಿಂಗ್ ನಿಮಗೆ ಫಸ್ಟ್ ಕಟಿಂಗ್ ಮೊದಲನೇ ಯಾವ ಕಟಿಂಗ್ ಮಾಡ್ತೀರಿ ಅವತ್ತಿಂದ 7ನೇ ತಿಂಗಳಿಗೆ ಎರಡನೇ ಕೂಡಲೇ ಸ್ಟಾರ್ಟ್ ಆಗುತ್ತೆ ನಿಮಗೆ ಎರಡನೇ ಕಟಿಂಗ್ ಸೆಕೆಂಡ್ ಯೀಲ್ಡ್ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ಸೋ ಸೆಕೆಂಡ್ ಯೀಲ್ಡ್ ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಥರ್ಡ್ ಬೆಳೆಗೆ ಆ ತರ ಬಿಡ್ಕೊಬೇಕು ಅಂತ ಮುಂದೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಇವಾಗ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಸೋ ತಾಯಿ ಗಿಡದ ಮರಿ ಬಿಡ ಪದ್ಧತಿ ಈ ತರ ಸೋ 8 ತಿಂಗಳು ಮುಗಿಯೋಕೆ ಮುಂಚೆ ನೀವು ಯಾವಾಗ ಫ್ಲವರ್ ಕಟ್ ಮಾಡ್ತೀರಾ ಅವಾಗ ನೀವು ಮರಿ ಬಿಡ್ಕೊಬೇಕು ಸೋ ಈ ಪದ್ಧತಿ ಫಾಲೋ ಮಾಡಿ ಎಲ್ಲಾನೂ ನಿಮಗೆ ಜನರಲಿ ಸೌತ್ ಬಂದಿರುತ್ತೆ ನಿಮಗೆ ಯಾವಾಗ ಈಸ್ಟ್ ಇಂದ ವೆಸ್ಟ್ ನಿಮಗೆ ಬಿಸಿಲು ಬರುತ್ತೆ ಸೋ ನಿಮಗೆ ಜನರಲಿ ಸೌತ್ ವೆಸ್ಟ್ ನಿಮಗೆ ಗೊನೆ ಬರ ಅಂತ ಪದ್ಧತಿ ಜಾಸ್ತಿ ಸೋ ಹಾಗಾಗಿ ನಿಮಗೆ ಯಾಕಡೆ ಗೊನೆ ಬಾಗಿದೆ ಅದರ ಆಪೋಸಿಟ್ ಬಿಟ್ಕೊಳ್ಳಿ ಸೆಕೆಂಡ್ ಬೆಳೆ ಮೂರನೇದು ನಾಲ್ಕನೇದು ಐದನೇದು ಏಳು ಬೆಳೆ ತೆಗೆಯಬಹುದು ವೀಕ್ಷಕರೇ ಚಾಲೆಂಜ್ ಮಾಡ್ತೀನಿ ನೋಡಿ ಬುಡ ನೋಡಿ ಯಾ ತರ ಇದೆ ಗಿಡ ಎತ್ರ ರೋಗ ಇಲ್ಲ ಪನಾಮ ಸಿಗಟೋಕ ಏನೇ ಡಿಸೀಸ್ ಇದ್ರು ಇಲ್ಲೇ ಇದ್ದಾರೆ ಅವರು 100% ಕ್ಲಿಯರ್ ಆಗಿದೆ 100% ಕ್ಲಿಯರ್ ಆಗಿದೆ
ಸೊ ಈ ತರ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.